ಇವತ್ತಿನ ವಿಶೇಷ ಅಲಸಂದೆ ಬೇಳೆನಲ್ಲಿ ಮಾಡುವಂಥ ಮೃದುವಾದ ತೂತು ವಡೆ ನೋಡೋದಕ್ಕೆ ಬೇಳೆ ವಡೆ ಥರ ಇದ್ದರೂ ಸಹ ತಿನ್ನೋದಕ್ಕೆ ತುಂಬಾ ವಿಭಿನ್ನವಾಗಿದ್ದು ಅದ್ಭುತವಾಗಿರುತ್ತೆ ಈ ವಡೆನ ಹಾಗೆಯೇ ತಿನ್ಬಹುದು ಊಟದ ಜೊತೆ ನೆಂಚ್ಕೊಳ್ಕೊಂತು ಸಕ್ಕತ್ತಾಗಿರುತ್ತೆ ಬಿಸಿ ಬಿಸಿ ವಡೆನ ಕಾರ್ಖಾರ್ವಾದಂಥ ಈ ರೀತಿ ಚಟ್ನಿ ಮಾಡ್ಕೊಂಡು ತಿಂತಿದ್ರಂತೂ ಆಹಾ ಅಮೃತದ ಆಗಿರುತ್ತೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನು ಆಶಾ ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ ಇವತ್ತಿನ ಈ ಅಲಸಂದೆ ಬೇಳೆ ವಡೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ಅಲಸಂದೆ ಬೇಳೆ ತೊಗೊಂಡಿದ್ದೀನಿ ಬೇಳೆ ಸಿಕ್ಕಿದ್ರೆ ಬೇಳೆನ ಹಾಕಿ ಇಲ್ಲ ಅಂದರೆ ಅಲಸಂದೆ ಕಾಳನ್ನೇ ಸೇರಿಸ್ಬೋದು ಈಗ ಈ ಬೇಳೆನ ನಾವು ಏನು ಮಾಡಬೇಕು ಅಂತಂದರೆ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ನಾವು ನೆನೆಸ್ಬೇಕಾಗತ್ತೆ ಒಂದೆರಡು ಬಾರಿ ಚೆನ್ನಾಗಿ ತೊಳೆದಾದ್ಮೇಲೆ ಇದನ್ನು ಒಂದರಿಂದ ಒಂದೂವರೆ ಗಂಟೆ ಮಾತ್ರ ನೆನೆಸ್ಬೇಕು ಜಾಸ್ತಿ ನೆನೆಸ್ಬಿಟ್ರೆ ಈ ಬೇಳೆ ಚೆನ್ನಾಗಿ ನೀರು ಕುಡಿದ್ಬಿಟ್ಟು ಎಣ್ಣೆಯಲ್ಲಿ ಒಡೆ ಮಾಡಿದಾಗ ಎಣ್ಣೆನ ಚೆನ್ನಾಗಿ ಹೀರುತ್ತೆ ಹಾಗಾಗಿ ಒಂದರಿಂದ ಒಂದೂವರೆ ಗಂಟೆ ಮಾತ್ರ ಇದನ್ನು ನಾವು ನೆನೆಸಬೇಕಾಗುತ್ತೆ ಈಗ ಚೆನ್ನಾಗಿ ತೊಳೆದು ನೀರನ್ನ ಹಾಕಿ ಇಟ್ಟಿದ್ದೀನಿ ಈಗ ಎಕ್ಸ್ಟ್ರಾ ಸಿಪ್ಪೆಗಳಿದೆ ನೋಡಿ ಅದಾಗಲೇ ತೇಲ್ತಾ ಇದೆ ಇದು ನೆಂದಂಗೆ ನೆಂದಂಗೆ ಆ ಸಿಪ್ಪೆಗಳೆಲ್ಲ ಸಪ್ರೇಟ್ ಆಗ್ತಾ ಬರುತ್ತೆ ಆಗ ಸಿಪ್ಪೆನ ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ನೋಡಿದ್ರೆ ಒಂದೂವರೆ ಗಂಟೆ ಈ ಬೇಳೆ ಚೆನ್ನಾಗಿ ನೆಂದಾಗಿದೆ ಅಂಥ ಬೇಳೆನ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಹಿಸುಕ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ಆ ಸಿಪ್ಪೆ ಬೇಳೆಯಿಂದ ಸಪ್ರೇಟ್ ಆಗಬೇಕು ಆ ನೀರಿನಲ್ಲೇ ಆ ಬೇಳೆನ ಚೆನ್ನಾಗಿ ಈ ರೀತಿ ಹಿಸ್ತಾ ಹೋದರೆ ನೀವು ನೋಡ್ತಾ ಇರ್ಬೋದು ಆ ಸಿಪ್ಪೆ ಮೇಲೆ ತೇಲ್ತಾ ಬರ್ತಾ ಇದೆ ಆವಾಗ ಆ ಸಿಪ್ಪೆನ ಈ ರೀತಿ ಸಪ್ರೇಟ್ ಮಾಡೋದಷ್ಟೇ ಈ ಪ್ರಾಸೆಸ್ನ ನಾವು ಒಂದು ಎರಡು ಬಾರಿ ಮಾಡಿದರೆ ಆ ಮಿಕ್ಕ ಸಿಪ್ಪೆಗಳೆಲ್ಲ ಈ ರೀತಿ ಸಪ್ರೇಟ್ ಆಗುತ್ತೆ ಆ ನೀರನ್ನ ತೆಗ್ದಾಗ ಆ ಸಿಪ್ಪೆಗಳೆಲ್ಲ ಹೊರಗಡೆ ಬಂದುಬಿಡುತ್ತೆ ಆಗ ನಮ್ಮ ಕೈಯಲ್ಲಿ ಉಳಿಯೋದು ಆ ಬೆಳ್ಳಿಗಿರ

ಅಕಸ್ಮಾತ್ ನಾನು ಮೊದಲೇ ಹೇಳಿದ ಹಾಗೆ ಬೇಳೆ ಸಿಗಲಿಲ್ಲ ಅಂದರೆ ಪರವಾಗಿಲ್ಲ ನೀವು ಕಾಳನ್ನೇ ಸೇರಿಸ್ಬೋದು ಆದರೆ ವಡೆ ಸ್ವಲ್ಪ ಮಬ್ಬಾಗಿ ಬರುತ್ತೆ ಈಗ ಈ ಎರಡು ಬಾರಿ ಈ ರೀತಿ ಚೆನ್ನಾಗಿ ತೊಳೆದಾದ ಮೇಲೆ ಸಿಪ್ಪಿನೆಲ್ಲ ತೆಗೆದಿದ್ದೀನಿ ಬರೀ ಬೇಳೆ ಮಾತ್ರ ಉಳಿದಿದೆ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂತಂದರೆ ಈ ಬೇಳೆನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗ್ದಾದ ಮೇಲೆ ಈ ರೀತಿ ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕಾಗುತ್ತೆ ಯಾಕೆ ಅಂದರೆ ಎಕ್ಸ್ಟ್ರಾ ನೀರೆಲ್ಲ ಅದು ಸೋಕೋಬೇಕು ಒಂದು ತೊಟ್ಟು ಸಹ ನೀರಿರಬಾರ್ದು ಈ ಬೇಳೆನಲ್ಲಿ ವಡೆ ಮಾಡಬೇಕಾದ್ರೆ ಈಗ ಇದು ಹೀಗಿರಲಿ ಇದಕ್ಕೆ ಒಂದು ಸಿಂಪಲ್ ಆಗಿ ಮಸಾಲೆನ ರುಬ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಒಂದು ಏಳೆಂಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಶುಂಠಿನೇ ಹ ಸೇರಿಸ್ಬೋದು ಒಂದು ಎರಡು ಇಂಚಿನಷ್ಟು ಶುಂಠಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿ ಅನ್ನಾದರೂ ಸೇರಿಸ್ಬೋದು ಇಲ್ಲಾಂದರೆ ಕೆಂಪು ಮೆಣಸಿನ್ಕಾಯಿ ಅನ್ನೋದು ಸೇರಿಸ್ಬೋದು ಇಷ್ಟು ಸಾಮಾಗ್ರಿಯೂ ನೀರು ಹಾಂಗ್ದೇನೆ ಈ ರೀತಿ ಪುಡಿ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಈ ಮಸಾಲೆ ಸೈಡಿಗೆ ಇರಲಿ ಈಗ ನಾವು ನೆನೆಸಿರೋ ಅಂಥ ಹಾಗೆಯೇ ಸೋಸಿ ರೆಡಿ ಮಾಡಿಕೊಂಡಂಥ ಬೇಳೆನ ಮಿಕ್ಸಿನಲ್ಲಾದರೂ ರುಬ್ಬೌದು ಅಥವಾ ಈ ರೀತಿ ಗ್ರೈಂಡರ್ನಲ್ಲಾದರೂ ರುಬ್ಬೋದು ಯಾವುದ್ರಲ್ಲಾದರೂ ರುಬ್ಬಿ ಆದರೆ ಒಂದು ತೊಟ್ಟು ಸಹ ಎಕ್ಸ್ಟ್ರಾ ನೀರನ್ನ ಸೇರಿಸ್ಬಾರ್ದು ಅದು ಮಾತ್ರ ನೆನಪಿಟ್ಕೊಳ್ಳಿ ನೀರನ್ನು ಸೇರಿಸ್ತೇನೆ ಮಿಕ್ಸಿನಲ್ಲೋ ಅಥವಾ ಗ್ರೈಂಡರ್ನಲ್ಲೋ ಈ ರೀತಿ ರುಬ್ಬಬೇಕಾಗುತ್ತೆ ಇದನ್ನು ರುಬ್ಬಬೇಕಾದ್ರೆ ಮೊದಲೇ ನಾವು ರೆಡಿ ಮಾಡ್ಕೊಂಡಂಥ ಮಸಾಲೆ ಪುಡಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನೂ ಸಹ ನಾನು ಸೇರಿಸಿ ರುಬ್ತಾ ಇದ್ದೀನಿ ಐದರಿಂದ ಹತ್ತು ನಿಮಿಷದಲ್ಲಿ ಇದು ನುಣ್ಣಕ್ಕೆ ಆಗೋಗ್ಬಿಡುತ್ತೆ ಚೆನ್ನಾಗಿ ನುಣ್ಣಕ್ಕೆ ಆಗಬೇಕು ಅದು ನೀರನ್ನ ಸೇರಿಸ್ಬಾರ್ದು ಬೇಳೆನಲ್ಲಿ ಇದ್ದಂಥ ಆ ನೀರಿನ ಅಂಶದಲ್ಲೇ ಈ ರೀತಿ ಹಿಟ್ಟು ನುಣ್ಣಕ್ಕೆ ಆಗಿದೆ ಈ ಹದದಲ್ಲಿ ರೆಡಿಯಾಗಿದೆ ಎಕ್ಸ್ಟ್ರಾ ನೀರನ್ನ ಸೇರಿಸ್ಬಿಟ್ರೆ ತುಂಬ ಒಬ್ಬನೇ ತೆಳ್ಳಗಾಗೋಗ್ಬಿಡುತ್ತೆ ಅದರಲ್ಲಿ ನಾವು ವಡೆ ಮಾಡಿದರೆ ಎಣ್ಣೆನ ಚೆನ್ನಾಗಿ ಹೀರ್ಬಿಡುತ್ತೆ ಹಾಗಾಗಿ ನೀರನ್ನು ಸೇರಿಸ್ತಾನೆ ಈ ಬೇಳೆಯನ್ನು ನಾವು ರುಬ್ಕೋಬೇಕಾಗುತ್ತೆ ಈಗ ರುಬ್ಬಿದಂತಹ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿದ್ದೀನಿ ಅದಕ್ಕೆ ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ರೀತಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಎಲೆನೂ ಸೇರಿಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಸಾಮಗ್ರಿಗಳನ್ನ ಹಾಕಾಗಿದೆ ಮಸಾಲೆ ಪದಾರ್ಥನ ರುಬ್ಬೇಕಾದರೆ ಸೇರಿಸಿರೋದ್ರಿಂದ ಮತ್ತೆ ನಾನು ಸೇರಿಸ್ತಾ ಇಲ್ಲ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಉಪ್ಪನ್ನು ಸಹ ರುಬ್ಬಬೇಕಾದರೆ ಹಾಕಿರೋದ್ರಿಂದ ಮತ್ತೆ ನಾನು ಸೇರಿಸ್ತಾ ಇಲ್ಲ ಈಗ ಹಿಟ್ಟು ರೆಡಿಯಾಗಿದೆ ಈಗ ನಮ್ಮ ಹತ್ರ ಎರಡು ಆಪ್ಷನ್ ಇದನ್ನು ತೂತು ಏನಾದರೂ ಮಾಡಬಹುದು ಇಲ್ಲಾಂದರೆ ಈ ರೀತಿ ಗುಂಡಾಗಿ ಬೋಂಡ ಥರನೂ ಸಹ ಸೇರಿಸ್ಬೋದು ಈ ಹಿಟ್ಟಿನಲ್ಲಿ ನಾವು ತೂತು ಒಡೆ ಮಾಡಬೇಕು ಅಂದರೆ ಈ ರೀತಿ ಒಂದು ಕಪ್ಪನ್ನು ತಗೊಂಡು ಅದರ ಮೇಲೆ ಬಟ್ಟೆನ ಮುಚ್ಚಿಬಿಟ್ಟು ಚೆನ್ನಾಗಿ ಟೈಟಾಗಿ ಕೆಳಗಡೆಯಿಂದ ಹಿಡ್ಕೊಂಡು ಟೈಟ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಆ ಬಟ್ಟೆನ ಚೆನ್ನಾಗಿ ಚೆನ್ನಾಗಿ ಒದ್ದೆ ಮಾಡಿಕೊಂಡು ಯಾವ ಸೈಜಿನಲ್ಲಿ ಒಡೆಬೇಕು ಆ ಸೈಜಿನಲ್ಲಿ ಹಿಟ್ಟನ್ನು ಅದ್ರ ಮೇಲೆ ಹಾಕ್ಕೊಂಡು ಮಧ್ಯದಲ್ಲಿ ತೂತ ಮಾಡಿಕೊಂಡು ಚೆನ್ನಾಗಿ ಶೇಪ್ ಕೊಡ್ಕೋಬೇಕಾಗುತ್ತೆ ಈ ರೀತಿ ಮಾಡಿದರೆ ನಾವು ಗುಂಡಾಗಿ ಮಧ್ಯದಲ್ಲಿ ಚೆನ್ನಾಗಿ ತೂತ ಇರೋವಂಥ ತೂತು ವಡೆನ ಆರಾಮವಾಗಿ ಮಾಡಬಹುದು ಉದ್ದಿನ ವಡೆಯಲ್ಲಿ ಕೈಯಲ್ಲೇ ನಾವು ತೂತ ಮಾಡಿ ಹಾಕ್ಬೋದು ಆದರೆ ಈ ಅಲಸಂದೆ ವಡೆಗೆ ಕೈನಲ್ಲಿ ತೂತ ಮಾಡಿ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ಕಪ್ಪಿನ ಸಹಾಯದಿಂದ ಮಾಡ್ಕೋಬೋದು ಇಲ್ಲಿ ನೋಡಿದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ನಾನು ಮೊದಲೇ ತೋರಿಸಿದ ಹಾಗೆ ಈ ರೀತಿ ವಡೆ ಶೇಪನ್ನು ಕೊಟ್ಕೊಂಡು ಮಧ್ಯದಲ್ಲಿ ತೂತ ಮಾಡಿಕೊಂಡು ಪ್ರತಿ ಒಂದು ವಡೆನೂ ಈ ರೀತಿಯೇ ಬಿಟ್ಕೋಬೇಕಾಗುತ್ತೆ ಪ್ರತಿ ಸಾರಿನೂ ವಡೆಗೆ ಶೇಪ್ ಕೊಡಬೇಕಾದ್ರೆ ಬಟ್ಟೆನ ಚೆನ್ನಾಗಿ ಒದ್ದೆ ಮಾಡ್ಕೋಬೇಕು ಆಗಲೇ ಆ ವಡೆನ ಬಟ್ಟೆಯಿಂದ ಸಪ್ರೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈಗ ನೋಡಿದ್ರೆ ಅಷ್ಟು ಎಣ್ಣೆಗೆ ನಾನಿಲ್ಲಿ ಮೂರು ವಡೆನ ಹಾಕಿದ್ದೀನಿ ವಡೆ ಎಲ್ಲ ಹಾಕಿದ ಮೇಲೆ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡಿದ್ದನ್ನ ಇದನ್ನ ಬೇಯಿಸಬೇಕಾಗುತ್ತೆ ಉದ್ದಿನ ವಡೆ ಥರನೇ ಈ ಅಲಸಂದೆ ವಡೆನ ಬೇಗ ಬೆಂದು ಹೋಗಿಬಿಡುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಹಾಗೆಯೇ ಆ ಎಣ್ಣಿನಲ್ಲಿ ಗುಳ್ಳೆಗಳು ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗಬೇಕು ಅಲ್ಲಿವರೆಗ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಈಗ ನೋಡಿದರೆ ಕಲರೆಲ್ಲ ಚೆನ್ನಾಗಿ ಚೇಂಜ್ ಆಗಿದೆ ಗುಳ್ಳೆಗಳು ಸಹ ಕಡಿಮೆ ಆಗಿದೆ ಈಗ ಅಲಸಂದೆ ತೂತು ವಡೆ ರೆಡಿ ತುಂಬನೇ ಸುಲಭವಾಗಿ ಅಲಸಂದೆ ವಡೆನ ಮನೆಯಲ್ಲಿ ಆರಾಮವಾಗಿ ಮಾಡ್ಕೋಬಹುದು ಏನು ಅಂತಂದರೆ ರುಬ್ಬ ಹದ ಮುಖ್ಯ ಬಿಸಿ ಬಿಸಿಯಾದಂಥ ವಡೆ ರೆಡಿಯಾಗಿದೆ ಇದನ್ನು ಹೊರಗಡೆಗೆ ಸ್ಕೂಲಿಗೋ ಅಥವಾ ಕಾಲೇಜಿಗೋ ಅಥವಾ ಆಫೀಸ್ಗೋ ಪಾರ್ಸಲ್ ಮಾಡಬೇಕು ಅಂತಂದರೆ ಈ ರೀತಿ ಆಡಿ ಯೂನಿ ರ್ಯಾಪ್ ಅವರ ಪೇಪರ್ ಸ್ನ್ಯಾಕ್ಸ್ ಬ್ಯಾಗ್ಸ್ ಇರುತ್ತೆ ಅದರಲ್ಲಿ ಹಾಕ್ಕೊಂಡು ಪಾರ್ಸಲ್ ಮಾಡ್ಕೊಂಡು ಹೋಗೋದು ತುಂಬಾ ಕನ್ವೀನಿಯೆಂಟ್ ಆಗಿರುತ್ತೆ ಈ ಆಡಿ ಯೂನಿರ್ ಆ್ಯಪಲ್ಲಿ ಸ್ಟಿಕ್ಕರ್ನೂ ಸಹ ಕೊಟ್ಟಿರ್ತಾರೆ ಆ ಸ್ಟಿಕ್ಕರ್ ಸಹಾಯದಿಂದ ಈ ಪ್ಯಾಕನ್ನು ಆರಾಮಾಗಿ ಸೀಲ್ ಮಾಡ್ಬೋದು ರುಚಿಯಾದಂಥ ಮೃದುವಾದಂತಹ ಅಲಸಂದೆ ವಡೆ ರೆಡಿಯಾಗಿದೆ ಈ ಅಲಸಂದೆ ವಡೆನ ನಾನು ಮೊದಲೇ ಹೇಳ್ದಂಗೆ ಆರಾಮಾಗಿ ಹಾಗೇನೆ ತಿನ್ಬೋದು ಇದ್ರ ಜೊತೆ ಇವತ್ತು ನಾನು ಕೆಂಪು ಖಾರದ ಚಟ್ನಿ ಮಾಡಿದ ಅದ್ಭುತವಾದಂಥ ಕಾಂಬಿನೇಷನ್ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಡುಗೆ ಸಾಧನಕ್ಕೆ ಅಂದ್ರೆ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ನೋಟಿಫಿಕೇಶನ್ ಗ ದಯವಿಟ್ಟು ಕ್ಲಿಕ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ ಅಲ್ಲಿವರೆಗೆ ಥ್ಯಾಂಕ್ ಯು ಬಾಯ್ ಬಾಯ್ ಸಿ ಯು